ನಾಲ್ಕೇ ನಾಲ್ಕು ಕೆಸುವಿನ ದಂಟು ಇದ್ದರೂ ಒಂದು ರುಚಿಕರ ಹಾಗೂ ಆರೋಗ್ಯಕರವಿರೋದ್ರ ಕೆಸುವಿನ ದಂಟಿನ ಹಸಿ ಸಾಸಿವೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ. ನಾನು ಮಾನಸ. ನೋಡಿ, ಇದು ಕೆಸುವಿನ ಎಲೆ. ರಸ್ತೆ ಬದಿಯಲ್ಲಿ, ಮನೆ ಅಂಗಳದಲ್ಲಿ, ತೋಟದಲ್ಲಿ ಇದು ಚೆಂದ ಬೆಳೆಯುತ್ತೆ. ಇದನ್ನು ಕಿತ್ಕೊಂಡು ಬಂದು ಅದರ ಎಲೆ ಕಿತ್ತು ಅದರ ದಂಟಲ್ಲಿ ನಾರು ಭಾಳ ಇರುತ್ತೆ. ಹಾಗಾಗಿ ಆ ನಾರು ಹಿಂಗೆ ಬಿಡಿಸಿ ಬಿಡಿಸಿ ತೆಕ್ಕಂತಿದ್ದೀನಿ ನೋಡಿ ಈ ಥರ. ಈಗ ನಾರು, ಎಲೆ, ದಂಟು ಎಲ್ಲ ಸಪ್ರೇಟ್ ಆಗಿದೆ. ಈಗ ನಾರೆಲ್ಲ ತೆಗೆದ ಮೇಲೆ ಇದನ್ನು ಸಣ್ಣಕ್ಕೆ ಹೆಚ್ಕೊಂಡು ಅದ್ರ ಜೊತೆಗೆ ಈ ಮೆಲೋಗ್ರಮಾಡಕ್ಕೆ ಕಾಯಿ ಕೂಡ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಈಗ ಸ್ಟೌವ್ ಆನ್ ಮಾಡಿ ಬಾಂಡ್ಲೆ ಇಟ್ಟು ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ 1/2 ಚಮಚ, ಒಣಮೆಣಸು, ಕರಿಬೇವು ಹಾಕ್ಕೊಂಡು ಅದಕ್ಕೆ ಈ ಹೆಚ್ಚಿದ್ದು ಕೆಸುವಿನ ದಂಟು ಹಾಕ್ಕೊಂಡು ನೀರು ಬೇಕಾದಷ್ಟು ಹಾಕಿ ಉಪ್ಪು ರುಚಿಗೆ ಬೇಕಾದಷ್ಟು ಹಾಕ್ಕೊಂಡು ಇದನ್ನೇ ಬೇಯಕ್ಕಿಡ್ತಿದ್ದೀನಿ. ಇದು ಭಾಳ ಬೇಗ ಬೇಯುತ್ತೆ. ಆಮೇಲೆ ಈಚೆಗೆ 1 ಕಪ್ಪು ಕಾಯಿ ತುರಿ, ಹಸಿಮೆಣಸು 1/3, ಖಾರ ನೋಡಿ ಹಾಕ್ಕೊಳ್ಳಿ, ಸಾಸಿವೆ 1/4 ಚಮಚ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಈ ಕೆಸುವಿನ ದಂಟು ಬೆಂದಿದೆ. ಇದು ತಣ್ಣಗಾದ್ಮೇಲೆ ಇದನ್ನು ಒಂದು ಬಟ್ಲಿ ಹಾಕ್ಕೊಂಡು ಈ ರುಬ್ಬಿದ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಈ ಈರುಳ್ಳಿನ ಶುರುನಲ್ಲೇ ಬೇಕಾದ್ರೆ ಕೆಸುವಿನ ಜೊತೆ ಹುರಿದು ಇಲ್ಲಿ ಅಲ್ಲಿ ಹಾಕ್ಕೊಂಡು ಬೇಯಿಸ್ಕೊಬೋದು, ಅದು ಕೂಡ ಆಗುತ್ತೆ. ಈರುಳ್ಳಿ ಬೇಡ ಅಂದರೆ ಅದನ್ನು ಬಿಟ್ಟರೂ ಆಗುತ್ತೆ. ಆಮೇಲೆ ಗಟ್ಟಿ ಮೊಸರು 1 ಸೌಂಟು ಹಾಕ್ಕೊಂಡು ಎಲ್ಲ ಹೀಗೆ ಚೆಂದ ಬೆರೆಸ್ತಿದ್ದೀನಿ. ಈಗ ಈ ಕೆಸುವಿನ ದಂಟಿನ ಹಸಿ ಸಾಸಿವೆ ಊಟಕ್ಕೆ ರೆಡಿ ಆಯ್ತು. ಇದು ನಿಜ ಹೇಳಿಕೊ ಅಂದರೆ ಬಿಸಿ ಅನ್ನಕ್ಕೆ ಎಷ್ಟು ಚೆಂದ ಆಗುತ್ತೆ, ಹೆಂಗೆ ಟೇಸ್ಟ್ ಆಗುತ್ತೆ, ಹೆಂಗೆ ಲಾಯಕ್ಕಾಗುತ್ತೆ, ಊಟ ಹೆಂಗೆ ಗಡುಗ್ಗಾಗುತ್ತೆ ಅಂದರೆ ಇದ್ರ ಟೇಸ್ಟ್ ತಿಂದವರೇ ಹೇಳಿಕೊ, ಅಷ್ಟು ಲೈಕ್ ಆಗುತ್ತೆ. ಸ್ನೇಹಿತರೆ, ನೀವು ಈ ಮೆಲೋಗ್ರ ಮಾಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣಕ್ಕೆ ಸಿಗೋಣ. ಟೇಕ್ ಕೇರ್.